ವೇದ ಮೂವಿಯಲ್ಲಿ ತಮ್ಮ ಪಾತ್ರದ ಬಗ್ಗೆ ಹೇಳಿ. ವೇದ ಮೂವಿಲಿ ಒಂದು ಒಳ್ಳೆ ಪಾತ್ರ, ಒಂದು ವಿಭಿನ್ನ ಪಾತ್ರ ಮಾಡಿದ್ದೀನಿ. ಅದು ಏನು ಅಂತ ಡಿಸೆಂಬರ್ 23ಕ್ಕೆ ನೀವೇ ನೋಡಿ. ಯಾಕಂದ್ರೆ ಅಷ್ಟು ಕ್ಯೂರಿಯಾಸಿಟಿ ಇರೋ ಪಾತ್ರ, ಸೊ ಅದನ್ನ ಇವಾಗಲೇ ಹೇಳಕ್ ಹೋದ್ರೆ ಚೆನ್ನಾಗಿರಲ್ಲ. ಅದಕ್ಕಾಗಿ ಅವತ್ತು ಡಿಸೆಂಬರ್ 23ನೇ ತಾರೀಕು ನೋಡಿದ್ರೆ ಗೊತ್ತಾಗುತ್ತೆ. ಸರ್, ವೇದ ಮೂವಿ ಕತೆ ಕೇಳಿದ ಕೂಡಲೇ ಹೇಗಿತ್ತು ಸರ್ ತಮ್ಮ ರಿಯಾಕ್ಷನ್? ಅಂದರೆ ಒಂದು ಸ್ವಲ್ಪ ಎಕ್ಸೈಟ್ ಥರ ಆಯ್ತು ನನಗೆ. ಆಮೇಲೆ ಯಾಕೆಂದ್ರೆ ಇದಿಷ್ಟು ಫಸ್ಟ್ ಆಫ್ ಆಲ್ ಶಿವಣ್ಣ ಜೊತೆ ಮಾಡೋದಂದ್ರೇ ಫಸ್ಟ್ ಸತಿ ಮಾಡ್ತಾಯಿದ್ದೀನಿ, ಅದೊಂದು ದೊಡ್ಡ ವಿಷಯ. ಅದ್ರ ಮೇಲೆ ಪಾತ್ರದ ಸ್ಟೋರಿ ಕೇಳಿದ್ಮೇಲೆ, ಅದು ನನ್ನ ಪಾತ್ರದ ಬಗ್ಗೆ ಕೇಳಿದ್ಮೇಲೆ ಒಂದು ಎಕ್ಸೈಟ್ಮೆಂಟ್, ಒಂದು ಚಾಲೆಂಜಿಂಗ್ ಅಂತ ಅನಿಸ್ತು. ಸೊ ಅದೇ ಥರ ಮಾಡ್ದು ಸಿನಿಮಾನು ಕೂಡ, ಅದೇ ಥರ ತುಂಬ ಚಾಲೆಂಜಿಂಗ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸರ್, ಶಿವಣ್ಣನ ಜೊತೆಗೆ ತಮ್ಮದು ಮೊದಲನೇ ಮೂವಿ, ಅದು 125ನೇ ಸಿನಿಮಾದಲ್ಲಿ ತಮಗೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದೆ. ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸರ್ ಶಿವಣ್ಣವ್ರ ಜೊತೆ ನಿಮ್ಮದು? ಶಿವಣ್ಣನ ಜೊತೆ ಫಸ್ಟ್ ಆಫ್ ಆಲ್ ಅವ್ರ ಎನರ್ಜಿ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಮಾತು ಒಂದು. ಆಮೇಲೆ ಅವ್ರ ತುಂಬ ಅವ್ರನ್ನ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದ್ರು. ಯಾಕೆ ಫಸ್ಟ್ ಟೈಮ್ ನಮ್ದು ಸೆಟ್ಟಿಗೆ ಬಂದಿರಲ್ಲ, ಅವರೇ ಬಂದು ನೀವು ವಿನಯ್ ಅವರಲ್ಲ, ವಿನಯ್ ಗೋಲ್ಡ್ ಫಿಂಚ್ ಅಂತ ಮಾತಾಡ್ಸಿದ್ರು. ಸೊ ಅವ್ರಿಗೆ ಅಷ್ಟು ಮೆಮೊರಿ ಬೇರೆ ಇತ್ತು ನನ್ನ ಬಗ್ಗೆ. ಅದನ್ನ ಇನ್ನೊಂದು ಖುಷಿ ಕೊಡುತ್ತೆ, ಯಾಕೆಂದ್ರೆ ಅಷ್ಟು ದೊಡ್ಡ ಸ್ಟಾರ್ ನಮ್ಮ ಹೆಸರುಗಳನ್ನ ಅವ್ರು ಬಾಯಲ್ಲಿ ಇಟ್ಕೊಂಡಿದಾರಲ್ಲ ಅನ್ನೋದು. ಆಮೇಲೆ ಶೂಟಿಂಗ್ಲು ಅಷ್ಟೇ, ತುಂಬ ಡೌನ್ ಟು ಅರ್ತ್, ತುಂಬ ಎಕ್ಸ್ಪೀರಿಯನ್ಸ್ಗಳು ಅಂತ ಕಲೀಗ್ ಸಿಕ್ತು ಅವ್ರ ಕಡೆಯಿಂದ. ಯಾಕಂದರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಅವರು, ಅವ್ರು ನೋಡಿ ಅಷ್ಟೋ ಕಲ್ತಿದ್ದೀವಿ, ಅವ್ರು ಹೇಳ್ಕೊಟ್ಟು ಎಷ್ಟೋ ಕಲ್ತಿದ್ದೀವಿ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಚಿರರು ನೀವು ಸಿನಿಮಾದಲ್ಲಿ ಮಾಡ್ತಿರೋದಕ್ಕೆ. ಕಲಿಬೇಕಾಗಿದ್ದು 100% ಇದ್ದೇ ಇರುತ್ತೆ. ಯಾಕೆಂದರೆ ಅದು ನಮ್ಮ ಕೊನೆ ಉಸಿರಿರೋರಿಗೆ ನಾವು ಏನಾರೋ ಒಂದು ಪ್ರತಿದಿನ ಏನಾರೋ ಒಂದು ಹೊಸದು ಕಲಿತಾನೆ ಇರ್ತೀವಿ. ಬಟ್ ಅವರಿಂದನು ತುಂಬ ಅಂದರೆ ಸೆಟ್ಟಲ್ಲಿ ಒಂದು ಬಿಹೇವಿಯರ್ ಆಗಿರಲಿ, ಅವ್ರು ಅಷ್ಟು ದೊಡ್ಡ ಸ್ಟಾರ್ ಆದರೂ ಹೇಗೆ ಕೂತ್ಕೊಂಡಿರ್ತಾರೆ, ಅವ್ರು ಎಷ್ಟು ಒಂದು ಡೌನ್ ಟು ಅರ್ತ್ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಪ್ರಪಂಚದಲ್ಲಿ ಏನೂ ಇಲ್ಲ, ನೀವು ಅಷ್ಟು ಡೌನ್ ಟು ಅರ್ತ್ ಅಷ್ಟೆಲ್ಲ ಇದ್ದು ಕೂಡ ನಮ್ಮ ಜೊತೆ ಹಂಗೆ ಕೂತ್ಕೊಂಡು ಸಪ್ರೇಟಾಗಿ ಅಲ್ಲಿ ನಾವು ಎಲ್ಲಿರ್ತೀವಿ ಅಲ್ಲೇ ಕೂತ್ಕೊಂಡಲ್ಲ ಇರೋಬೇಕಾದ್ರೆ ಆ ಆ್ಯಟಿಟ್ಯೂಡೇ ಇಲ್ಲ ಅಂದಮೇಲೆ ಅದಕ್ಕಿಂತ ಅದೊಂದು ಬೇಸಿಕ್ ವಿಷಯ ನಾನು ಕಲ್ತ್ಕೊಂಡು ಫಸ್ಟ್ ವಿಷಯ. ಸಿಂಪ್ಲಿಸಿಟಿ ಅಂದ್ರೆ ಶಿವಣ್ಣಪ್ಪ ಹಿಂಗೆ ಇರಬೇಕಪ್ಪ ಇಲ್ಲಿ ಇದ್ರೆ ಅಂತ. ಅದು ಸೀರಿಯಸ್ ಆಗಿ ಇದ್ದಿದ್ದೇ ನೋಡಿಲ್ಲ, ಎಲ್ಲರ ಜೊತೆ ಬೆರ್ಕೊಂಡು ಎಲ್ಲರ ಜೊತೆ ಆರಾಮ್ಸೆ ಮಾತಾಡಿಸ್ಕೊಂಡು ಅವ್ರು ಸೀರಿಯಸ್ ಆಗಿ ಇದ್ದಿದ್ದೇ ನೋಡಿಲ್ಲ ನಾನು. ಸರ್, ನೀವು ಜಾಸ್ತಿ ನೆಗೆಟಿವ್ ಪಾತ್ರನೇ ಮಾಡ್ತಿದ್ದೀರಾ, ತಮ್ಗೆ ಯಾವುದಾದ್ರೂ ಹೀರೋ ಆಗಿ ಏನಾದರೂ ಯಾವುದಾದ್ರೂ ಆಫರ್ಗಳು ಬಂದಿದ್ದಾವ? ಇಲ್ಲ, ಟು ಬಿ ವೆರಿ ಫ್ರ್ಯಾಂಕ್ ಬಂದಿದೆ. ಬಟ್ ಅದು ಕತೆಗಳು ಎಲ್ಲ ಸೆಟ್ ಆಗಬೇಕು ಇವಾಗಿನ ಸಿಚುವೇಶನ್ಲಿ. ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿ ಈ ಲೆವೆಲ್ಗೆ ಬೆಳಿತಿರ್ಬೇಕಾದ್ರೆ ನಾವು ಪ್ರತಿ ಹೆಜ್ಜೆ ಒಂದು ಏನಾದ್ರು ಇಡ್ತೀವಿ ಅಂದರೆ ತುಂಬ ಯೋಚಿಸ್ಬಿಟ್ಟು ಇಡಬೇಕು. ಆಮೇಲೆ ವಿಲನ್ಲಿ ನನಗೆ ಕೊಡೋಷ್ಟು ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಸೊ ಬೇರೆ ಬೇರೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಬಂದರೆ ನನಗೆ ಇನ್ನೂ ಖುಷಿ ಪಡ್ತೀನಿ, ರಾದರ್ ದನ್ ಹೀರೋಗೆ ಮಾಡಲಿಕ್ಕೆ. ಸರ್, ಹರ್ಷ ಸರ್ ಡೈರೆಕ್ಟ್ರು, ಶಿವಣ್ಣ ಅವ್ರದ್ದು 125ನೇ ಸಿನಿಮಾದು, ಹರ್ಷ ಸರ್ ಬಗ್ಗೆ ತಾವು ಏನಾದರೂ ಹೇಳೋದು? ಹರ್ಷ ಸರ್ ಜೊತೆ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ. ಹಿ ಇಸ್ ವಂಡರ್ಫುಲ್ ಪರ್ಸನ್. ಆದಮೇಲೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ, ಅವರು ನಮ್ದೆಲ್ಲ ಪ್ರತಿ ಶಾಟ್ಲಿ ಅವ್ರು ಬಂದು ನಮಗೆ ಫಸ್ಟ್ ಆ್ಯಕ್ಟ್ ಮಾಡಿ ಈ ಥರ ಮಾಡಬೇಕು ಈ ಥರ ಇರಬೇಕು ಅಂತ ಹೇಳ್ಕೊಟ್ಟು ಮ್ಯಾನರಿಸಮ್ ಹೇಳ್ಕೊಡ್ತಿದ್ರು. ಅಲ್ಲಿಂದ ಅದಲ್ಲದೆ ಈಗ ಅವ್ರದ್ದು ನಾಲ್ಕು, ಈಗ ನೀವೇ ಈಗ ಟೀಸರ್ ಟ್ರೈಲರ್ ಎಲ್ಲ ನೋಡಿರ್ತೀರ. ಸೊ ಅವ್ರು ಯಾವಾಗಲೂ ಅವ್ರದ್ದು ಕಲರ್ಫುಲ್ ಮೂವೀಸ್, ಕಲರ್ಫುಲ್ ಶೇಡ್ಸ್, ಕಲರ್ಫುಲ್ ಸ್ಕ್ರೀನ್ಸೇ ನೋಡಿರೋದು. ಇದೊಂದು ಸಿನಿಮಾದಲ್ಲಿ ಒಂದು ವಿಭಿನ್ನವಾಗಿ, ಅದು ಒಂದು ಅಷ್ಟೊಂದು ರಗಟ್, ಅದು ಬ್ರೂಟಲ್ಸ್ 1960 ಅಂತ ಅವರೇ ಟೈಟಲ್ ಇಟ್ಬಿಟ್ಟಿದ್ದಾರೆ ಟ್ಯಾಗ್ ಲೈನ್. ಸೊ ಬಟ್ ಆ್ಯಸ್ ಅ ಪರ್ಸನ್ ತು ಸೀರಿಯಸ್ಲಿ ತುಂಬ ಒಳ್ಳೆ ಒಳ್ಳೆ ಮನುಷ್ಯ, ಆ್ಯಂಡ್ ಎಸ್ಪೆಷಲಿ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಅಷ್ಟು ಖುಷಿಯಾಗಿತ್ತು. ಸೊ ಆಸಮ್. ನಿಮಗೆ ಜಾಸ್ತಿ ವಿಲನ್ ಪಾತ್ರಗಳು ಇಷ್ಟ ಆಗುತ್ತಾ, ಇಲ್ಲ ಅದೇ ಥರ ಆಫರ್ಗಳು ಕೊಡ್ತಾರೆ ಡೈರೆಕ್ಟ್ರು? ನಾನು ಚೂಸ್ ಅಂತ ಹೇಳೋದಕ್ಕಿಂತ ನನಗೆ ಒಂದು ಸ್ವಲ್ಪ ಪಾತ್ರಗಳು ಸೆಟ್ ಆದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಏನಕ್ಕೆಂದರೆ ಇವಾಗ ಎಲ್ಲ ನನಗೊಂಥರ ಮನಸ್ಸಲ್ಲಿ ಏನಿದೆ ಅಂದರೆ ಒಂಥರ ಒಂದು ವರ್ಸಟೈಲ್ ಆ್ಯಕ್ಟರ್ ಆಗಬೇಕು ಅಂತ. ಸೊ ಅದಕ್ಕೆ ಎಲ್ಲ ಥರ ಪಾತ್ರ ಮಾಡಬೇಕು. ಅದು ವಿಲನ್ ಅಂತನಲ್ಲ, ಏನೇ ಇದ್ದರೂ ಸ್ವಲ್ಪ ಚಾಲೆಂಜಿಂಗ್ ರೋಲ್ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ. ಅದೇ ಅಷ್ಟೇ ಬೇಕಾಗಿದೆ ಒಬ್ಬ ಆ್ಯಕ್ಟರಿಗೆ, ಅದೇ ಬೇಕಾಗುತ್ತೆ ನನಗೆ ಅನಿಸುತ್ತೆ. ವೇದದಲ್ಲಿ ತುಂಬ ಕ್ರಿಟಿಕಲ್ ಸಿಚುವೇಶನ್ ಅಂದರೆ ಕಷ್ಟ ಆಗೋ ಥರ ಯಾವುದಾದ್ರೂ ಸೀನ್ ಇತ್ತಾ ನಿಮಗೆ ವೇದದಲ್ಲಿ? ಒಂದೇ ಒಂದು ಸೀನ್ ಕಷ್ಟ ಅನ್ನೋದು ಯಾವುದೂ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಇದ್ದಿದ್ದು ಹರ್ಷ ಸರ್ ಆಗಿರಲಿ, ನಮ್ಮ ಫೈಟ್ ಮಾಸ್ಟರ್ ಚೇತನ್ ಡಿಸೋಜ್ ಸರ್ ಆಗಿರಲಿ, ರವಿ ವರ್ಮ ಸರ್ ಆಗಿರಲಿ, ಆಮೇಲೆ ಅಲ್ಲಿ ಅವ್ರದ್ದು ಟೀಮ್ ಅಲ್ಲಿ ಯಾವುದು ನಮ್ಮ ಸ್ಮಿತಾ ಅವರಿದ್ದರು, ಭರತ್ ಅಂತ ಇದ್ದರು, ಇವನ್ ಭರತ್ ಅವ್ರು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರು ನಮ್ಮ ಸಿನಿಮಾದಲ್ಲಿ. ಸೊ ಇವರೆಲ್ಲ ಎಷ್ಟು ಕಂಫರ್ಟ್ ಝೋನ್ ಕೊಡ್ತಾ ಇದ್ರು ನಮಗೆ ಸೆಟ್ಟಲ್ಲಿ ಅಂದರೆ, ನಮ್ಗೆ ಯಾವುದು ಕಷ್ಟ ಅಂತ ಅನಿಸ್ತಾ ಇಲ್ಲ. ಆ ಥರ ಚಾಲೆಂಜಿಂಗ್ ಆಗಿ ಯಾವುದು ಫೇಸು ಮಾಡಲಿಲ್ಲ, ಚಾಲೆಂಜಿಂಗ್ ಆಗಿ ಇದ್ದಿದ್ರು ಕೂಡ ನನಗೆ ಅದು ಅಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ. ಖುಷಿ ಆಗುತ್ತಲ್ಲ, ಅದಕ್ಕಿಂತ ಖುಷಿ ಏನಿರುತ್ತೆ ಹೇಳಿ? ನಮಗೆ ಫ್ಯಾನ್ಸ್ ಅಂತೆಲ್ಲ ಎಲ್ಲರ ಕಡೆ ಹೋಗ್ಬಿಟ್ಟು ಗುರುತು ಇಡಿಸ್ತಾರೆ ಅಂದರೆ ಅದಕ್ಕಿಂತ ಖುಷಿ. ಈ ಟೈಮಲ್ಲಿ 100% ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಪಾತ್ರಕ್ಕೆ ಇವತ್ತು ನಾನು ಆ ಪಾತ್ರ ಮಾಡುವಾಗ ನಾನು ಮೋಸ್ಟ್ಲಿ ಇಷ್ಟೊಂದು ರೆಕಗ್ನೈಸೇಷನ್ ಸಿಗುತ್ತೆ ಇಲ್ಲ ಏನು ಅಂತ ಅನ್ಕೊಂಡಿರಲಿಲ್ಲ, ಇಷ್ಟೊಂದು ಸಿಗುತ್ತೆ ಅಂದ್ಕೊಂಡು ಅದೊಂದು ಸಿಗುವಾಗ ಅದೇ ಸರ್ಪ್ರೈಸ್ ಥಿಂಗ್, ಎಂಜಾಯ್ ಮಾಡ್ಕೊಳ್ತಾ ಇದ್ದೀನಿ. ಸರ್, ಕಾಂತಾರ ಆದಮೇಲೆ ನಿಮ್ಗೆ ಎಷ್ಟು ಸಿನಿಮಾ ಆಫರ್ಸ್ಗಳು ಬಂದಿದೆ ಸರ್? ಹೇಳ್ತೀನಿ, ನೆಕ್ಸ್ಟ್ ಹೋಗ್ತಾ ಹೋಗ್ತೀನಿ. ಫಸ್ಟ್ ವೇದ ಒಂದು ಆಗಲಿ, ಆಮೇಲೆ ನೆಕ್ಸ್ಟ್ ಸಿನಿಮಾದ ಯಾವ್ಯಾವ ವಾಪಸ್ ಬರುತ್ತೆ ಅವಾಗ ಅವಾಗ ಹೇಳ್ತೀನಿ. ಸರ್, ಕಾಂತಾರ 2 ಏನಾದರೂ ತಾವಿರ್ತೀರಾ? ಇನ್ನೂ ಗೊತ್ತಿಲ್ಲ, ಅಲ್ಲಿ ಇಲ್ಲಿಂದ ಇದು ಮಾಡ್ತೀನಿ, ನನಗೆ ನಿನ್ನ ಮನೆ ಗೊತ್ತೇ. ಕಾಂತಾರ 2 ಮಾಡ್ತೀರಂತ ರಿಷಬ್ ಶೆಟ್ರಿಗೆ ಪಂಜುರ್ಲಿ ಅವರು ಅದೇ ಅವ್ರು ಪ್ಲ್ಯಾನ್ ಮಾಡ್ತಿದ್ದಾರೆ. ಬಟ್ ಅದ್ರಲ್ಲಿ ಇದೇನೇ ಇಲ್ಲ, ಏನೂ ಗೊತ್ತಿಲ್ಲ ನನಗೆ ಇನ್ನು.
ಇಲ್ಲ ನನಗಂತೂ ಎಲ್ಲರೂ ಫೇವ್ರೇಟ್ ಆಕ್ಟರ್. ಅದರಲ್ಲಿ ಒಂದು ಕೈ ಮೇಲೆ ಅಂದರೆ ನನಗೆ ಯಶಣ್ಣ ನಾವು ಇವಾಗಿಂದ ನಮ್ಗೆ ಎಷ್ಟು ಟೈಮಿಂದ ಪರಿಚಯ ಇದೆಯೋ. ಸೊ ವ್ಯಕ್ತಿತ್ವ ಆಸ್ ಆಕ್ಟರ್ ಆಫ್ ದ ರೀಲ್ ಕೂಡ, ಅಂದರೆ ಸಿನಿಮಾ ಬಿಟ್ಟು ಅವರು ನಿಜ ಜೀವನದಲ್ಲೂ ಕೂಡ ಅವರು ಒಂದು ಒಳ್ಳೆ ವ್ಯಕ್ತಿತ್ವ ಇರೋದು ಒಬ್ಬ ಮನುಷ್ಯ. ಸೊ 100% ಯಾವಾಗಲೂ ಅವರು ವೇದ ಅವ್ರ ಕಾಂತಾರ ಎರಡು. ಸರ್, ವಿಲನ್ ಆಗಿ ಆಕ್ಟ್ ಮಾಡಕ್ಕೆ ಇಷ್ಟಪಡ್ತೀರೋ ಹೀರೋಗೆ ಆಕ್ಟ್ ಮಾಡಕ್ಕೆ? ವಿಲನ್ ಆಗಿ. ದರ್ಶನ್ ಅವ್ರ ಸುದೀಪ್ ಇಬ್ರು. ಸರ್, ಎಸ್ ಆರ್ ರಿಷಬ್ ಶೆಟ್ಟರ್ ಇಬ್ರು. ಡಾಕ್ಟರ್ ರಾಜ್ಕುಮಾರ್ ಸರ್. ಅಯ್ಯೋ, ಅವರಿಂದ ಇವತ್ತು ಇಂಡಸ್ಟ್ರಿ ಬೆಳ್ಕೊಂಡ್ಬಿಡ್ತಿರೋದು, ಅವ್ರ ನಡೆದಿರೋದೊಂದು ಹಾಕಿರೋ ದಾರಿ ನಾವು ನಡ್ಕೊಂಡು ಹೋಗ್ತಾ ಇರೋದು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. ಅಯ್ಯೋ, ಇಷ್ಟು ಬೇಗ ಹೋಗ್ಬಾರ್ದು ಮುಂಚೆ. ಬಟ್ ಅವರು ಯಾವತ್ತು, ನಾನಂತೂ ನಾನು ಲಾಸ್ಟ್ ಟೈಮ್ ಯಾವ್ದೊಂದು ಸ್ಪೀಚಲ್ಲಿ ಹೇಳಿದ್ದೀನಿ, ನಾನಂತೂ ಅವ್ರನ್ನ ಅವ್ರಿಗೊಂದೇ ಲೈನ್ ಹೇಳೋದು, ಐ ಮಿಸ್ ಹಿಮ್ ಟಿಲ್ ಐ ಮೀಟ್ ಹಿಮ್. ಸೊ ಅಷ್ಟು ವರ್ಷವರೆಗೆ ಅವ್ರು ನಮ್ಮ ಅವ್ರು ಮಾಡಿರೋಂಥ ಎಷ್ಟೋ ಕೆಲಸಗಳು ನಮ್ಮಲ್ಲಿ ನಾವು ಅಳವಡಿಸ್ಕೋಬೇಕು. ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ, ಯಾಕೆಂದರೆ ಅವ್ರ ಜೊತೆ ಒಂದೊಂದು ಸಿನಿಮಾ ಮಾಡಿದ್ದೆ, ನಾನು ಯುವರತ್ನ ಒಂದು ಸಿನಿಮಾ ಮಾಡಿದೆ. ಸೊ ಅದರಲ್ಲಿ ಸುಮಾರೊಂದು 14 days ಟೈಮ್ ಸ್ಪೆಂಡ್ ಮಾಡಿದ್ದು, ಜೊತೆಗೇನೆ ತುಂಬ ಕಲ್ತ್ಕೊಳಕಿದ್ದು ಅವ್ರದಷ್ಟು. ಅವರು ಸೇಮ್ ನಮ್ಮ ಶಿವಣ್ಣ ಅವ್ರದ್ದು, ಅವ್ರು ಇಡೀ ಫ್ಯಾಮಿಲಿಯವ್ರು ಹಂಗೆ ಕಂಡು ಅಷ್ಟು ಡೌನ್ ಟು ಅರ್ತ್, ಅಷ್ಟು ಒಂದು ಸಿಂಪ್ಲಿಸಿಟಿ. ಸೊ ಹೀಸ್ ದೈವ ಮಾನವ. ಎಸ್ ಸರ್. ಒನ್ ಆಫ್ ದ ಒಂದು ಫ್ರೆಂಡ್ಶಿಪ್ಪಿಗಾಗಲಿ ಇಲ್ಲ ಒಂದು ಲೈಫ್ ಆಗಲಿ, ಅವ್ರದ್ದು ಇರೋವಂಥ ಒಂದು ಡೆಡಿಕೇಷನ್ ಹಾಗೂ ವ್ಯಕ್ತಿತ್ವ ಡಿಸಿಪ್ಲಿನ್ ಅವ್ರನ್ನ ಅವ್ರು ಬಿಟ್ಟರೆ ಇನ್ನು ಯಾರಲ್ಲೂ ಕಾಣಲಿಲ್ಲ ನಾನು. ಧ್ರುವ ಸರ್ಜ 100% ನನಗೆ ಮೀಟ್ ಮಾಡಿಲ್ಲ ನಾನು ಯಾವತ್ತು, ಬಟ್ ವೆರಿ ಗುಡ್ ಆ್ಯಕ್ಟರ್, ವೆರಿ ಡೆಡಿಕೇಟೆಡ್. ಅವ್ರ ವರ್ಕೌಟ್ಲೇ ಗೊತ್ತಾಗುತ್ತೆ ಎಷ್ಟು ಡೆಡಿಕೇಷನ್ ಇದೆ ಅಂತ. ಒಳ್ಳೆ ನಟ. ರಿಷಬ್ ಶೆಟ್ಟರ್ ಅವರಿಂದ ಎಲ್ಲ ಕಲ್ತ್ಕೋಬೇಕು, ಟ್ಯಾಲೆಂಟು ಕಲ್ತ್ಕೋಬೇಕು, ಮೇಕಿಂಗು ಕಲ್ತ್ಕೋಬೇಕು, ಅವ್ರದ್ದು ಅವರು ಎಷ್ಟು ನೀಟಾಗಿ ಎಷ್ಟು ಸಿಂಪ್ಲಿ ಆಗಿರ್ತಾರೆ ಅದನ್ನು ಕಲ್ತ್ಕೋಬೇಕು. ದರ್ಶನ್ ಸರ್ ಡಿ ಬಾಸ್ ಅಲ್ವಾ, ಅವರಿಂದ ಏನಿದೆ ಡಿ ಬಾಸ್ ಅಂದರೆ ಅದು ವರ್ಲ್ಡ್ಲೇ ಇದೆ ಅದು ಮ್ಯಾಸ್. ಅದು ದರ್ಶನ್ ಅವ್ರ ಕ್ರಾಂತಿ ಬರ್ತಿದೆ, ತಾವು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಸರ್? 100% ಎಕ್ಸೈಟ್ಮೆಂಟ್ ಆಗಿದ್ದೀನಿ. 100% ಮೂವಿ ನೋಡಲೇಬೇಕು. ರೀಸೆಂಟಾಗಿ ಒಂದು ಸ್ಕೂಲ್ದೊಂದು ಸಾಂಗ್ ರಿಲೀಸ್ ಆಗಿತ್ತು, ತುಂಬ ಚೆನ್ನಾಗಿದೆ. ಆಮೇಲೆ ಅದ್ರ ಮೇಲೆ ನಂದು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ, 100% ಫಸ್ಟ್ ಡೇ ಹೋಗಿ ನೋಡೋದು ಗ್ಯಾರಂಟಿ. ಕೊನೆಯದಾಗಿ ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ ಸರ್? ವ್ಯೂವರ್ಸಿಗೆ ವೇದ ಶಿವಣ್ಣ ಅವ್ರದ್ದು 125 ಸಿನಿಮಾ, ಹರ್ಷ ಸರ್ ಅವ್ರದ್ದು ಕಾಂಬಿನೇಷನ್ ಬರ್ತಿರೋಂಥ ಒಂದು 4 ಸಿನಿಮಾ ಇದು. ಅದ್ಭುತ ಮೇಕಿಂಗ್ ಇದೆ, ಅದ್ಭುತ ವಿಜುವಲೈಸೇಷನ್ ಇದೆ. ಸೊ ದಯವಿಟ್ಟು 23 December ತಾರೀಕಿಗೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಹಾಗೆ ಈ ಸಿನಿಮಾನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಎಲ್ಲರೂ ಸಿನಿವುಡ್ ಚಾನೆಲ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.